ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದಲ್ಲ ನೀವೆಲ್ಲ ಚಿಲ್ಡ್ರನ್ಸ್? ಇವತ್ತು ನಾನು ನಿಮಗೆ ಒಂದು ಗಣಪತಿಯ ಹಾಡನ್ನು ಹೇಳ್ಕೊಡ್ತೀನಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸರಿ, ರೆಡಿನಾ? ನೀವು ನನ್ನ ಜೊತೆಗೆ ಹೇಳಿ. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರುಷವನ್ನು ತಂದನು. ಬಂದನೋ ಬಂದನೋ ನಮ್ಮ ಗಣಪ ಬಂದನು, ತಂದನೋ ತಂದನು ಹರುಷವನ್ನು ತಂದನು. ಗರಿಕೆ ಹುಲ್ಲು ಬಾಳೆಹಣ್ಣು ಕಾಡು ಬಳೆ ಚಕ್ಕುಲಿ, ಗರಿಕೆ ಹುಲ್ಲು ಬಾಳೆಹಣ್ಣು ಕಾಡು ಬಳೆ ಚಕ್ಕುಲಿ, ಅವನ ಮುಂದೆ ಇರಿಸಿ ನಾವು ಬೇಡುವೆವು ವರವನು. ಅವನ ಮುಂದೆ ಇರಿಸಿ ನಾವು ಬೇಡುವೆವು ವರವನು. ಬಂದನು ಬಂದನು ನಮ್ಮ ಗಣಪ ಬಂದನು, ತಂದನೋ ತಂದನು ಹರುಷವನ್ನು ತಂದನು. ವಿಘ್ನಗಳನ್ನು ನೀಗಿ ನಮಗೆ ನೀಡುತ್ತಾನೆ ವರವನು, ವಿಘ್ನಗಳನ್ನು ನೀಗಿ ನಮಗೆ ನೀಡುತ್ತಾನೆ ವರವನು. ವಿದ್ಯೆಯನ್ನು ಬುದ್ಧಿಯನ್ನು ಸಿದ್ಧಿಯನ್ನು ಗಣಪನು, ವಿದ್ಯೆಯನ್ನು ಬುದ್ಧಿಯನ್ನು ಸಿದ್ಧಿಯನ್ನು ಗಣಪನು. ಬಂದನು ಬಂದನು ನಮ್ಮ ಗಣಪ ಬಂದನು, ಬಂದನು ಬಂದನು ನಮ್ಮ ಗಣಪ ಬಂದನು, ತಂದನು ತಂದನು ಹರ್ಷವನ್ನು ತಂದನು. ಬಂದನು ಬಂದನು ನಮ್ಮ ಗಣಪ ಬಂದನು, ತಂದನು ತಂದನು ಹರ್ಷವನ್ನು ತಂದನು. ನಮ್ಮ ಗಣಪ ಬಂದನು ಹರ್ಷವನ್ನು ತಂದನು. ಓಕೆ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ ಇದ್ರ ಜೊತೆಗೆ ಚಿಲ್ಡ್ರನ್ಸ್, ಕೆಲವೊಂದು ಚಿಕ್ಕ ಚಿಕ್ಕ ಪ್ರಾಣಿಗಳು ನೀವು ನೋಡಿರುವಂತಹ ಚಿಕ್ಕ ಚಿಕ್ಕ ಮನೆಯಲ್ಲೇ ಇರ್ತಾವಲ್ಲ, ಕಪ್ಪೆ, ನಾಯಿ ಮತ್ತು ಬೆಕ್ಕು, ಇದೆಲ್ಲ ನೋಡಿದಿರಲ್ಲ, ಇವಕ್ಕೆ ಮಾತಾಡಕ್ಕೆ ಬರೋದಪ್ಪಿ, ನಾವು ಮಾತಾಡ್ತೀವಿ ಹೌದಾ, ಅವಕ್ಕೆ ಮಾತಾಡಕ್ಕೆ ಬರಲ್ಲ, ಅವ್ರ ಭಾಷೆನೇ ಬೇರೆ. ಅವು ಕೆಲವು ನಾಯಿ ಬೋ ಬೋ ಅನ್ನುತ್ತೆ, ಕಪ್ಪೆ ಹೊಟ್ಟ ಹೊಟ್ಟಾಗುತ್ತೆ. ಹೀಗೆ ಅದರ ಅನುಕರಣೆ ಒಂದು ಪುಟ್ಟದಾದ ಹಾಡನ್ನು ನಿಮಗೆ ಹೇಳ್ಕೊಡ್ತೀನಿ, ಹೇಳ್ತೀರಲ್ಲ ಎಲ್ಲರೂ. ಓಕೆ, ತಿಮ್ಮನಿಗೊಂದು ತೋಟವಿತ್ತು, ತಿಮ್ಮನಿಗೊಂದು ತೋಟವಿತ್ತು, ತೋಟದೊಂದು ಕಾಗೆ ಇತ್ತು, ಅಲ್ಲಿ ಕಾವ್ ಕಾವ್ ಇಲ್ಲಿ ಕಾವ್ ಕಾವ್, ಅಲ್ಲಿ ಕಾವ್ ಇಲ್ಲಿ ಕಾವ್ ಎಲ್ಲೆಲ್ಲಿ ಕಾವ್ ಕಾವ್ ಕಾವ್. ತಿಮ್ಮನಿಗೊಂದು ತೋಟವಿತ್ತು, ತೋಟದಲ್ಲೊಂದು ಗುಬ್ಬಿ ಇತ್ತು, ಅಲ್ಲಿ ಚೂಚು ಇಲ್ಲಿ ಚೂಚು, ಅಲ್ಲಿ ಚು ಇಲ್ಲಿ ಚು ಎಲ್ಲೆಲ್ಲಿ ಚೂಚು ಚು. ತಿಮ್ಮನಿಗೊಂದು ತೋಟವಿತ್ತು, ತೋಟದಲ್ಲೊಂದು ನಾಯಿ ಇತ್ತು, ಅಲ್ಲಿ ಬೌ ಬೌ ಇಲ್ಲಿ ಬೌ ಬೌ, ಅಲ್ಲಿ ಬೌ ಇಲ್ಲಿ ಬೌ ಎಲ್ಲೆಲ್ಲಿ ಬೌ ಬೌ ಬೌ. ತಿಮ್ಮನಿಗೊಂದು ತೋಟವಿತ್ತು, ತೋಟದಲ್ಲೊಂದು ಕಪ್ಪೆ ಇತ್ತು, ಅಲ್ಲಿ ವಟರ್ ವಟರ್ ಇಲ್ಲಿ ವಟರ್ ವಟರ್, ಅಲ್ಲಿ ವಟರ್ ಇಲ್ಲಿ ವಟರ್ ಎಲ್ಲೆಲ್ಲಿ ವಟ್ರ ವಟ್ರ ವಾರ್. ತಿಮ್ಮನಿಗೊಂದು ತೋಟವಿತ್ತು, ತೋಟದಲ್ಲೊಂದು ಬೆಕ್ಕು ಇತ್ತು, ಅಲ್ಲಿ ಮ್ಯಾವ್ ಮ್ಯಾವ್ ಇಲ್ಲಿ ಮ್ಯಾವ್ ಮ್ಯಾವ್, ಅಲ್ಲಿ ಮ್ಯಾವ್ ಇಲ್ಲಿ ಮ್ಯಾವ್ ಎಲ್ಲೆಲ್ಲಿ ಮ್ಯಾವ್ ಮ್ಯಾವ್ ಮ್ಯಾವ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ನೋಡಿ, ಇದನ್ನು ನೀವು ಹೇಳಬೇಕು. ಸರಿ, ನಿಮಗೆ ನಾನು ಮೊನ್ನೆ ಒಂದು ದೋಹೆ ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? ಹೇಳ್ತಾ ಇದ್ದೀರಾ ಎಲ್ಲರೂ ಮನೆಯಲ್ಲಿ. ಅದನ್ನು ನಾ ಇನ್ನೊಂದ್ಸಲ ಹೇಳ್ತೀನಿ, ಅದ್ರ ಜೊತೆಗೆ ಇನ್ನೊಂದು ಹೇಳ್ಕೊಡ್ತೀನಿ, ಅದು ಅದು ಎರಡು ಜೊತೆಗೆ ನೀವು ಕಲಿಬೇಕು ಮತ್ತು ಹೇಳಬೇಕು. ಸರಿನಾ? ಓಕೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ, ಬಳಿಕ ದೇವಿ ಶ್ರೀ ಶಾರದೆಗೆ. ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ಸತ್ಯಕ್ಕೆ ಸಮತಪವಿಲ್ಲ, ಸುಳ್ಳಿನಂತ ಪಾಪ, ಯಾರ ಬಲದಲ್ಲಿ ಸತ್ಯವಿರುವುದೋ, ಯಾರ ಬಲದಲ್ಲಿ ಸತ್ಯವಿರುವುದೋ. ಶ್ರೀ ಗುರುವಿನಲ್ಲಿ ಕಬೀರ, ಶ್ರೀ ಗುರುವಿನಲ್ಲಿ. ಗುರುವಿಗೆ ಒಂದು
ಕೃಪೆಯು ನಮಗೆ ಕಬೀರ ಇವರ ಕೃಪೆಯು ನಮಗೆ. ಓಕೆ ಚಿಲ್ಡ್ರನ್ಸ್, ನೀವು ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಹೇಳ್ತಾ ಇದ್ರೆ ನಿಮಗೂ ನೆನಪಿನಲ್ಲಿರುತ್ತೆ. ಥ್ಯಾಂಕ್ ಯು ಚಿಲ್ಡ್ರನ್ಸ್.